ಎಸ್ ಮುಂದಿನ ಮುನ್ಸುದಕ್ಕೆ ಹೋಗೋಣ ಇಡೀ ರಾಜ್ಯಾದ್ಯಂತ ಉಡುಪಿಯ ಆ ಒಂದು ವಿಡಿಯೋ ಗದ್ದಲ ತುಂಬ ದೊಡ್ಡ ಮಟ್ಟದಲ್ಲಿ ದೇಶದಿಂದ ಸದ್ದು ಮಾಡಿತ್ತು ಈಗ ಮತ್ತೊಂದು ಅದೇ ರೀತಿಯ ಒಂದು ವಿಡಿಯೋ ಮಾಡೋಕ್ಕೆ ಹೋಗಿ ಸಂಘ ಪರಿವಾರದ ಒಬ್ಬ ಯುವಕ ಸಿಕ್ಕಿಬಿದ್ದು ಅರೆಸ್ಟ್ ಆಗಿದ್ದಾರೆ ಎಸ್ ಮಂಗಳೂರಿನಲ್ಲಿ ಒಂದು ಘಟನೆ ಆಗಿರೋದು ಮಂಗಳೂರು ನಗರದ ಹೊರವಲಯದ ಮುಲ್ಕಿಯ ಪಕ್ಷಿ ಕರೆಯಲ್ಲಿ ಪಕ್ಕದ ಮನೆಯ ಯುವತಿಯ ಸ್ನಾನದ ವಿಡಿಯೋಗಾಗಿ ಯುವಕನೊಬ್ಬ ಮೊಬೈಲ್ ಇಟ್ಟಿದ್ದ ಸೊ ಈಗ ಸಿಕ್ಕಿ ಬಿದ್ದಿದ್ದಾನೆ ಸುಮಂತ್ ಪೂಜಾರಿ ಇಪ್ಪತ್ತೆರಡು ವರ್ಷ ಮೊಬೈಲ್ ಇಟ್ಟ ಯುವಕ ಸಿಕ್ಕಿಬಿದ್ದು ಈಗ ಅರೆಸ್ಟ್ ಹಾಕಿದ್ದಾನೆ ಪಕ್ಕದ ಮನೆಯ ಯುವತಿ ಸ್ನಾನದ ವಿಡಿಯೋಗಾಗಿ ಮೊಬೈಲ್ ಇಟ್ಟಿದ್ದ ಸುಮಂತ್ ಆದರೆ ಯುವತಿಯ ಬದಲಾಗಿ ಯುವತಿಯ ಅಣ್ಣ ಅವರ ಏನು ಬಚ್ಚಲ ಮನೆಗೆ ಸ್ನಾನಕ್ಕೆ ಹೋಗಿದ್ರು ಈ ವೇಳೆ ಮೊಬೈಲ್ ಇರೋದನ್ನ ಗಮನಿಸಿದ ಯುವತಿಯ ಅಣ್ಣ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೋ ಆರೋಪಿ ಸುಮಂತ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಉಡುಪಿಯ ಏನು ಖಾಸಗಿ ಕಾಲೇಜಿನ ಮೊಬೈಲ್ ಪ್ರಕರಣ ಈಗಾಗಲೇ ದೊಡ್ಡ ಮಟ್ಟ ಸದ್ದು ಮಾಡ್ತಿದೆ ಇದರ ಬೆನ್ನಲ್ಲೇ ಇದೀಗ ಇಂಥದ್ದೊಂದು ಘಟನೆ ಆಗಿದೆ ಇನ್ನು ಈ ಆರೋಪಿ ಸುಮಂತ್ ಹಿಂದೂ ಸಂಘಟನೆಯಲ್ಲಿ ಗುಡ್ಸ್ಕೊಂಡಿದ್ದ ಹಿಂದೂ ಸಂಘಟನೆಯ ಕಾರ್ಯಕರ್ತ ಅನ್ನೋದು ಗೊತ್ತಾಗಿದೆ ಇದೀಗ ಸುಮಂತ್ ವಿರುದ್ಧ ಮುಲ್ಕಿ ಠಾಣೆಯಲ್ಲಿ ಯುವತಿಯ ಅಣ್ಣ ಪ್ರಜ್ವಲ್ ದೂರು ನೀಡಿದ್ದು ಆರೋಪಿ ಸುಮಂತ್ ಪೂಜಾರಿಯನ್ನು ಮುಲ್ಕಿ ಠಾಣಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನೋಡಿ ಏನೆಲ್ಲ ಅವಾಂತರುಗಳು ಹಾಂ ಅಲ್ಲ ಆ ಥರ ಆಗಿತ್ತು ಈಗ ಹಿಂದೂ ಸಂಘಟನೆಯ ಹಿಂದೂ ಸಂಘಟನೆಯ ಯುವತ ಯುವಕನೇ ಈ ರೀತಿಯಾಗಿ ಬ ಅದು ಬಾತ್ರೂಮಲ್ಲಿ ಹೋಗಿ ವಿಡಿಯೋ ಮಾಡೋಕ್ಕೆ ಮೊಬೈಲ್ ಇಟ್ಟಿದ್ದಾನೆ ಅಂದರೆ ಎಂತ ಘನಾಂಧಾರಿ ಇರ್ಬೋದು ಈ ಹುಡುಗ ಅದು ಪಕ್ಕದ ಮನೆ ಹುಡುಗಿಗೆ ಆಂ ಏನು ಕರ್ಮನೋ ಏನೋ ಈಗ ಏನು ಹೇಳ್ತಾರೆ ನೋಡಬೇಕು ಹಿಂದೂ ಸಂಘಟನೆಯವರು ಈಗ ಆ ಹುಡ್ಗಿಗೆ ಅನ್ಯಾಯ ಆಗಿಲ್ವಾ ಈ ಏನು ಹೇಳ್ತಾನೆ ಈಗ ಹಿಂದೂ ಸಂಘಟನೆ ಅವ್ರು ಬಾಯ್ ಬಿಡ್ಬೇಕಪ್ಪ ಇವಾಗ ಪ್ರತಿಭಟನೆ ಮಾಡಲಿ ಈಗ ಹಾಂ